ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ಧನುರ್ಮಾಸ ಇನ್ನೇನು ಮುಗಿತಾ ಬರ್ತಾ ಇದೆ, ಅಷ್ಟರಲ್ಲಿ ಒಂದು ಈ ಹುಗ್ಗಿ ಮಾಡ್ಕೊಂಡು ಬಿಡೋಣ. ತುಂಬ ರುಚಿಯಾಗಿರುತ್ತೆ, ತುಂಬ ಸರಳವಾಗಿ ಮಾಡಿರೋವಂಥದ್ದು. ಇದು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ, ಅದಕ್ಕೆ ಅರ್ಧ ಕಪ್ನಷ್ಟು ಹೆಸರು ಬೇಳೆ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಬಿಸಿ ಆಗಬೇಕು, ಒಳ್ಳೆ ಘಮ ಬರಬೇಕು, ಅದರ ತನಕ ಇದನ್ನು ಹುರ್ಕೋಬೇಕು. ಕಲರ್ ಚೇಂಜ್ ಆಗೋದು ಬೇಡ, ಚೆನ್ನಾಗಿ ಬಿಸಿ ಆದರೆ ಒಳ್ಳೆ ಘಮ ಬರ್ತಾ ಇದ್ದರೆ ಅಷ್ಟು ಸಾಕು. ಒಂದು ಸಲ ಚೆಕ್ ಮಾಡಿ ನೋಡಿಕೊಂಡು ಅರ್ಧ ಕಪ್ಪು ಬೇಳೆಗೆ ಒಂದು ಕಪ್ನಷ್ಟು ನಾರ್ಮಲ್ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಅದು ಒಂದು ನಿಮಿಷ ಈ ಥರ ಹುರ್ಕೊಂಡ್ರೆ ಸಾಕು, ಜಾಸ್ತಿ ಏನು ಹುರಿಯೋ ಅವಶ್ಯಕತೆ ಇಲ್ಲ. ಈಗಾಗಿದೆ ಇದು, ಇದನ್ನು ಒಂದು ಅಥವಾ ಎರಡು ಬಾರಿ ತೊಳ್ಕೊಂಡು ಬಿಡೋಣ. ತೊಳ್ಕೊಂಡಾದಮೇಲೆ ಸುಮಾರು ಒಂದು 5.5 ಇಂದ 6 ಕಪ್ನಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ಯಾವ ಕಪ್ನಲ್ಲಿ ನೀವು ಅಕ್ಕಿ ತೊಗೊಂಡಿದ್ದೀರಿ ಅದರಲ್ಲಿ. ಈಗ 1 ಇಂಚಿನಷ್ಟು ಶುಂಠಿನ ಕಟ್ ಮಾಡ್ಕೊಂಡಿರೋವಂಥದ್ದನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದಾದ ನಂತರ ಒಂದು 1/4 ಟೀಸ್ಪೂನಷ್ಟು ಮೆಣಸು, 1/4 ಸ್ಪೂನಷ್ಟು ತುಪ್ಪ, ಸ್ವಲ್ಪ ಹಿಂಗ್ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 3 ಬಾರಿ ಕೂಗಿಸ್ಕೋಬೇಕು ಮೀಡಿಯಂ ಉರಿನಲ್ಲಿ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮೆತ್ತಿಗೆ ಆಗಬೇಕು, ಹಾಗಾಗಿ ಒಂದು 3 ಬಾರಿ ವಿಷಲ್ ಬರಬೇಕು. ಈಗ ಇದು ಕೂಗೋ ಅಷ್ಟೊತ್ತಿಗೆ ಒಂದು 6-7 ಮೆಣಸನ್ನು ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಚಟಪಟ ಅನ್ನಬೇಕು. ಇದಾದ ನಂತರ ಇದನ್ನು ಕುಟ್ಟಿ ಪುಡಿ ಮಾಡ್ಕೋಬೇಕು. ಈಗ ಇದೇ ಪ್ಯಾನ್ಗೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತುಪ್ಪ ಕರಗಿದ ನಂತರ ಒಂದು ಒಗ್ಗರಣೆ ಮಾಡ್ಕೊಂಡು ಬಿಡೋಣ. ಈಗ ತುಪ್ಪ ಕರಗಿದೆ, ಅದಕ್ಕೆ 1/4 ಟೀಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಚಟಪಟ ಅಂದಿದೆ. ಒಂದು 8-10 ಗೋಡಂಬಿ ಹಾಕ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂತಂದರೆ ಹಾಕ್ಕೋಬೋದು. ಸ್ವಲ್ಪ ಕಲರ್ ಬರೋ ತನಕ ಬಾಡಿಸ್ಕೊಂಬಿಡ್ಬೇಕು. ಈಗ ಇಷ್ಟು ಕಲರ್ ಆದರೆ ಸಾಕು. ಇದಕ್ಕೆ ಈ ಕಾಯಿ ಚೂರ್ನ ಮಾಡಿಕೊಂಡು ತೊಗೊಂಡಿದ್ದೀನಿ. ಇದು ಆಪ್ಷನಲ್ಲು, ಹಾಕಿದ್ರೆ ಚೆನ್ನಾಗಿರುತ್ತೆ. ಒಂದು ನಿಮಿಷ ಈ ಥರ ಬಾಡಿಸ್ಕೊಂಡ್ರೆ ಸಾಕು, ಕಲರ್ ಬರೋದು ಬೇಡ. ಒಂದು 8-10 ಅಥವಾ 12 ಕರಿಬೇವಿನ ಎಲೆ ಹಾಕ್ಕೊಂಡು ಬಾಡಿಸ್ಕೊಂಡಿದ್ದೀನಿ. ಒಂದು ಒಗ್ಗರಣೆ ರೆಡಿಯಾಗಿದೆ. ಈಗ ಕುಕ್ಕರ್ ಕೂಡ ಕೂಗಿದೆ, ತಂತಾನೇ ಸ್ಟೀಮ್ ಇಳಿದ ಮೇಲೆ ಅದನ್ನು ಓಪನ್ ಮಾಡಿ ನೋಡಿಕೊಂಡು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಸೌಟಿನ ಹಿಂಬದಿಯಿಂದ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಈಗ ಹದ ಕರೆಕ್ಟಾಗಿದೆ. ನಿಮಗೆ ಇನ್ನೂ ನೀರಾಗಿ ಬೇಕು ಅಂತಂದರೆ ಇನ್ನೂ ಒಂದು 1/4 ಲೋಟದಷ್ಟು ನೀರನ್ನು ಹಾಕ್ಕೋಬೋದು. ಈಗ ಮ್ಯಾಶ್ ಮಾಡ್ಕೊಂಡಾದಮೇಲೆ ಕುಟ್ಟಿ ಪುಡಿ ಮಾಡಿರೋ ಅಂಥ ಮೆಣಸು ಜೊತೆಗೆ ನಾವು ಮಾಡ್ಕೊಂಡಿರೋ ಒಗ್ಗರಣೆ ಹಾಕ್ಕೋಬೇಕು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ನೋಡಿದ್ರಲ್ಲ, ಹುಗ್ಗಿ ರೆಡಿಯಾಯಿತು. ತುಂಬ ಚೆನ್ನಾಗಿರುತ್ತೆ, ಬಿಸಿ ಬಿಸಿಯಾಗಿ ತುಪ್ಪ ಹಾಕಿ ಸರ್ವ್ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.